ಬಿರಿಯಾನಿ ತಿನ್ನೋದಿಕ್ಕೆ ನೂಕು ನುಗ್ಗಲು, ಡೆಡ್ಲಿ ಕೊರೋನಾಗೆ ಇಲ್ಲಂತೂ ಡೋಂಟ್ ಕೇರ್. ಇದು ವರ್ತೂರ್ ಪ್ರಕಾಶ್ ಅವರು ಏರ್ಪಡಿಸಿದಂತಹ ಬಾಡೂಟಕ್ಕೆ ಬಂದಂತಹ ಜನಜಂಗುಳಿ. ಪಂಚಾಯಿತಿ ಅಧ್ಯಕ್ಷರ ಅಭಿನಂದನೆ ನೆಪದಲ್ಲಿ ಅಲ್ಲಿ ಬಾಡೂಟವನ್ನ ನೀಡಲಾಯಿತು. ಹಿಂಗೆಲ್ಲ ಮಾಡಿದ್ರೆ ಕೊರೋನಾ ಬರದೇ ಇರತ್ತಾ ಅನ್ನುವ ಪ್ರಶ್ನೆ ಕೇಳಬೇಕಾಗತ್ತೆ. ಆದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ವರ್ತಿಸಿದ್ದಾರೆ ಅಲ್ಲಿರುವಂತಹ ಜನ. ಕೊರೋನಾ ಎರಡನೇ ಅಲೆ ಬೇರೆ ಇದೆ, ಸಭೆ ಸಮಾರಂಭಕ್ಕೆ ಬ್ರೇಕ್ ಹಾಕಲು ಆಲ್ರೆಡಿ ಸರ್ಕಾರ ಚಿಂತನೆಯನ್ನ ಮಾಡಿದೆ, ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಿ, ಯಾರು ಕೂಡ ನೆಗ್ಲೆಕ್ಟ್ ಮಾಡ್ಕೇಡಿ ಅಂತ ಹೇಳಿ ಸರ್ಕಾರ ಆಲ್ರೆಡಿ ಹೇಳ್ತಾ ಇದೆ. ಈ ಒಂದು ವೇಳೆ ಮತ್ತೆ ನೀವು ಈ ತರದ ಬೇಜವಾಬ್ದಾರಿ ಆದಂತಹ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಲಾಕ್ಡೌನ್ ಮಾಡಬೇಕಾಗುತ್ತೆ ಅನ್ನುವಂತಹ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಜನಕ್ಕೆ ಮಾತ್ರ ಇದ್ಯಾವುದು ಅರ್ಥ ಆಗಲ್ಲ. ಕೊರೋನಾ ಇಲ್ವೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ಜನ ಜಂಗುಳಿ ಸೇರಿರೋದನ್ನ ನೋಡ್ಬೋದು, ನೂಕು ನುಗ್ಗಲು ಇರೋದನ್ನ ನೋಡ್ಬೋದು. ಅಲ್ಲಿ ಅಂತೂ ಸೋಷಿಯಲ್ ಡಿಸ್ಟೆನ್ಸ್ ವಿಚಾರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಯಾಕಂದ್ರೆ ಆ ತರ ಇದೆ ಅಲ್ಲಿ, ನೂಕು ನುಗ್ಗಲಿದೆ, ಊಟ ಸಿಕ್ಕಿದ್ರೆ ಸಾಕಪ್ಪ ಅನ್ನುವ ರೀತಿಯಾಗಿ ಅಲ್ಲಿ ಜನ ವೇಟ್ ಮಾಡ್ತಾ ಇರೋದು, ಸರತಿ ಸಾಲಲ್ಲಿ ನಿಂತಿರೋದನ್ನ ನಾವು ಗಮನಿಸ್ತಾ ಇದೀವಿ. ಒಬ್ಬರ ಮೇಲೆ ಒಬ್ರು ಬೀಳ್ತಾ ಇರೋದನ್ನ ನೋಡಿದ್ರೆ ಯಾರು ಕೂಡ ಕೊರೋನಾದ ಬಗ್ಗೆ ಅರಿವೇ ಇಲ್ಲದ ರೀತಿಯಲ್ಲಿ ಅಲ್ಲಿ ವರ್ತನೆ ಮಾಡಿರೋದನ್ನ ಗಮನಿಸಬಹುದು. ಪಂಚಾಯಿತಿ ಅಧ್ಯಕ್ಷರ ಒಂದು ಸಮಾರಂಭಕ್ಕೆ ಸಂಬಂಧಪಟ್ಟ ಹಾಗೆ, ಅಭಿನಂದನೆಗೆ ಸಂಬಂಧಪಟ್ಟ ಹಾಗೆ ಆ ನೆಪದಲ್ಲಿ ಬಾಡೂಟವನ್ನ ಹಾಕಿದ್ರೆ ಜನ ಕೊರೋನಾಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ವರ್ತನೆಯನ್ನ ಮಾಡಿದ್ದಾರೆ. ಟೋಲ್ ಕಿಟ್ ಕೇಸ್ನಲ್ಲಿ ದಿಶಾ ರವಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಕೋರ್ಟ್. ಜಾಮೀನು ಮಂಜೂರು ಮಾಡಿದೆ ದೆಹಲಿಯ ಕೋರ್ಟ್. ಫೆಬ್ರವರಿ 13 ಇವತ್ತಿನವರೆಗೂ ಕೂಡ ಜೈಲಲ್ಲಿ ಇದ್ದಿದ್ದು ದಿಶಾ ರವಿ. ಬೆಂಗಳೂರು ಮೂಲದ ದಿಶಾ ರವಿಗೆ ಟೂಲ್ ಕಿಟ್ಗೆ ಸಂಬಂಧಪಟ್ಟ ಹಾಗೆ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಈ ಒಂದು ರೈತರ ಅಂದ್ರೆ ಅದರಲ್ಲೂ ಕೂಡ ಜನವರಿ 26 ನಡೆದಂತಹ ರೈತರ ಸಮಾವೇಶದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರ್ಯಾಕ್ಟರ್ ರ್ಯಾಲಿಯ ಸಂದರ್ಭದಲ್ಲಿ ಏನ್ ಆಯಿತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆ ಸಂದರ್ಭದಲ್ಲಿ ದಿಶಾ ರವಿ ಅವಳು ಟೂಲ್ ಕಿಟ್ಗೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕೇಸ್ನಲ್ಲಿ ಬಂಧಿತಳಾಗಿದ್ಲು. ಜಾಮೀನು ಕೂಡ ಈಗ ಮಂಜೂರು ಮಾಡಿದೆ ದೆಹಲಿ ಕೋರ್ಟ್. ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದ್ದು. ರೈತರ ಪ್ರತಿಭಟನೆಯಲ್ಲಿ ಟೂಲ್ ಕಿಟ್ ರೂಪಿಸಿದಂತಹ ಆರೋಪ ದಿಶಾ ರವಿ ಮೇಲೆ ಇದೆ. ದಿಶಾಳನ್ನ ಬೆಂಗಳೂರಲ್ಲಿ ದೆಹಲಿ ಪೊಲೀಸರು ಬಂಧಿಸಿದ್ರು. ಟೂಲ್ ಕಿಟ್ ಕೇಸಲ್ಲಿ ದಿಶಾ ಬಂಧಿತಳಾದಂತಹ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಕೂಡ ಜಾಮೀನು ಸಿಕ್ಕಿರಲಿಲ್ಲ. ಈಗ ಷರತ್ತುಬದ್ಧ ಜಾಮೀನನ್ನ ದೆಹಲಿಯ ಕೋರ್ಟ್ ಕೊಟ್ಟಿರುವುದು. ದಿಶಾಗೆ ಜಾಮೀನು ಮಂಜೂರಾಗಿದೆ. ಬೆಂಗಳೂರಲ್ಲಿ ದಿಶಾ ರವಿ ಬಂಧಿತಳಾಗಿದ್ದು. 1 ಲಕ್ಷ ಬಾಂಡ್, ಇಬ್ಬರ ಶ್ಯೂರಿಟಿಗೆ ಈಗ ದಿಶಾಗೆ ಷರತ್ತುಬದ್ಧ ಜಾಮೀನನ್ನ ದೆಹಲಿಯ ಕೋರ್ಟ್ ಮಂಜೂರು ಮಾಡಿದೆ. ಉಳಿದ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.